ಅವ್ನು ನಮ್ ವಿಡಿಯೋಸ್ ತೆಗ್ದಿದ್ದಾನೆ, ಅದನ್ನ MMS ಮಾಡಿ ಎಲ್ರಿಗೂ ಕಳಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಕಳಿಸ್ಲಿ ಬಿಡು, ಅದರಿಂದ ನಿನ್ ಜೀವನ ಹೆಂಗಳಾಗುತ್ತೆ? ಬಸವರಾಜ್, ಆ ವಿಡಿಯೋಸ್ ಕಾಂಪ್ರಮೈಸಿಂಗ್ ಆಗಿದೆಯಾ? ಕಾಂಪ್ರಮೈಸಿಂಗ್ ಅಂದ್ರೆ ರಾಜಿ, ಮತ್ತಿನೇನ್ ಪ್ರಾಬ್ಲಮ್? ಬಸ್ಸು ಕಾಂಪ್ರಮೈಸ್ ಅಂದ್ರೆ ಅವರಿಬ್ರು ಜೊತೆಗಿರೋ ವಿಡಿಯೋಸ್. ಲವ್ ಮಾಡ್ಬೇಕಾದ್ರೆ ಇಂಥವೆಲ್ಲ ಯಾಕೆ ಮಾಡ್ಕೋತೀರಿ? ಲವ್ ಮಾಡೋರು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ಅನ್ನೋದು ಇದಕ್ಕೆ ಇಟ್ಸ್ ಅ ಪ್ರೈಮ್ ಎಕ್ಸಾಂಪಲ್ ಆಫ್ ಅನ್ಯೂಷುವಲ್ ಬಿಹೇವಿಯರ್ ಪ್ಯಾಟರ್ನ್. ಬಟ್ ಇದನ್ನ ಹೇಗ್ ಸಾಲ್ವ್ ಮಾಡೋದು? ನಾಳೆ ಅವ್ನ ಮೀಟ್ ಮಾಡದೆ ಹೋದ್ರೆ ನಮ್ ವಿಡಿಯೋಸ್ ನೆಟ್ ಅಲ್ಲೂ ಎಲ್ಲ ಮೊಬೈಲ್ ಅಲ್ಲೂ ಇರುತ್ತೆ. ಮಿಸ್ಟರ್ ಬಸವರಾಜ್, ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂದ್ರೆ ಏನು ಗೊತ್ತಾ? ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂದ್ರೆ ಒಂದು ಹುಡುಗಿ ಅವ್ರ ತಂದೆ ವಯಸ್ಸು ಅವ್ರನ್ನ ಪ್ರೀತಿಸೋದು. ಗುಡ್, ಥ್ಯಾಂಕ್ ಯು. ನೋಡ್ದ ಮಗ ಬಾಸುನ ಮ್ಯಾಮ್ ಕ್ಲಾಸ್ ಅಂತ ಎಲ್ಲ ಉರು ಹಚ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದೇ ರೀತಿ ಒಂದ್ ಹುಡುಗ ಅವನ್ ತಾಯಿ ವಯಸ್ಸವಳನ್ನ ಪ್ರೀತಿಸಿದ್ರೆ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಎನಿವೆ, ವಿಲ್ ಡಿಸ್ಕಸ್ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಕ್ಸ್ಕ್ಯೂಸ್ ಮೀ, ಅವಳು ನನ್ನ ಮಗಳ ತರ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಎಲ್ಲ ಏನೂ ಇಲ್ಲ. ಗಾಡ್ ಪ್ರಾಮಿಸ್. ಬಸ್ಸು ಬಸ್ಸು, ದೀಪಿಕಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ, ಬನ್ನಿ ಪ್ಲೀಸ್. ಏನಾಯ್ತು? ಗೊತ್ತಿಲ್ಲ ಮ್ಯಾಮ್, ಪ್ಲೀಸ್ ಬನ್ನಿ. ದೀಪಿಕಾ ಅಳ್ಬೇಡ. ಏನಾಯ್ತು? ಬಸ್ಸು ನಿಂಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಧನನ್ ವಿಷಯ? ಧನ ಅಂದ್ರೆ ಧನಂಜಯ್, ಯು ವಿಲ್ BF ಕತೆನಾ? ಈಗಿನ ಕಾಲದ ಹುಡುಗಿರು ಇಷ್ಟೇ, ಹುಡುಗರ ಕೈ ಕೊಟ್ರೆ ಜೀವನ ಮುಗ್ದೋಯ್ತು ಅನ್ಕೋತಾರೆ. ಲವ್ ಜೀವನದಲ್ಲಿ ಒಂದ್ ಭಾಗ ಅಷ್ಟೇ, ಅದು ಬಿಟ್ರೆ ಇನ್ನು ಸಾಕಷ್ಟು ಇದೆ. ನಾನೇನು ಲವ್ ಮಾಡ್ತಿಲ್ಲ, ಅವ್ನ ಮುಖ ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ಇನ್ನೇನು ಅರ್ಧ ಕಷ್ಟ ಪರಿಹಾರ ಆಯ್ತಲ್ಲ, ಇನ್ಯಾ ಕಳ್ತಿದ್ಯಾ? ಆರಾಮಾಗಿರು. ಬಸ್ಸೋದ್ ನಿಮ್ಗೆ ಅರ್ಥ ಆಗಲ್ಲ. ಹೇಳಿದ್ರೆ ತಾನೇ ಗೊತ್ತಾಗೋದು. ಟ್ರೈ ಮಾಡು. ಅವ್ನ ಲವ್ ಮಾಡ್ತಿದ್ದೆ ಅನ್ಕೊಂಡಿದ್ದೆ, ಆದ್ರೆ ಅದೇ ನೀನ್ ಮಾಡಿದ ಮೊದಲನೇ ತಪ್ಪು. ಲವ್ ಮಾಡಿದ್ದೆ ಅಂತ ಅನ್ಕೊಳ್ಳೋದೇ ತಪ್ಪು, ಅದು ಗೊತ್ತಿರುತ್ತೆ. ಆದ್ರೆ ಅವ್ನ್ ಎಂತವನು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಅವ್ನ್ ಬೇರೆ ಹುಡುಗಿರ ಜೊತೆ ಓಡಾಡಕ್ ಶುರು ಮಾಡ್ದ. ನನ್ ಸಹವಾಸನೆ ಬೇಡ ಅಂದ. ಈಗ ನೋಡಿದ್ರೆ ಬೇರೆ ಹುಡುಗರ ಜೊತೆ ಓಡಾಡಕ್ ಬಿಡ್ತಿಲ್ಲ, ನನ್ನನ್ನು ಬಿಡ್ತಾ ಇಲ್ಲ ಅವನು. ಇಂಥವ್ರಿಗೆಲ್ಲ ಜಾಡ್ಸ್ ಓದಿಬೇಕು. ಅಷ್ಟ್ ಈಸಿ ಇದ್ದಿದ್ರೆ ನಾನೇ ಮಾಡ್ತಾ ಇದ್ದೆ. ಆದ್ರೆ ಏನು, ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನ? ಅವ್ನ್ ಯಾರು ಅಂತ ತೋರಿಸು. ಅವ್ನ ಒದ್ದು ಪೊಲೀಸ್ ಸ್ಟೇಷನ್ ಹಾಕೋಣ. ಆಗಲ್ಲ ಬಾಸು, ಅವ್ನ್ ನಮ್ ವಿಡಿಯೋಸ್ ತೆಗ್ದಿದ್ದಾನೆ, ಅದನ್ನ MMS ಮಾಡಿ ಎಲ್ರಿಗೂ ಕಳಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಕಳಿಸ್ಲಿ ಬಿಡು, ಅದರಿಂದ ನಿನ್ ಜೀವನ ಹೆಂಗಳಾಗುತ್ತೆ? ಬಸವರಾಜ್, ಆ ವಿಡಿಯೋಸ್ ಕಾಂಪ್ರಮೈಸಿಂಗ್ ಆಗಿದೆಯಾ? ಕಾಂಪ್ರಮೈಸಿಂಗ್ ಅಂದ್ರೆ ರಾಜಿ, ಮತ್ತಿನೇನ್ ಪ್ರಾಬ್ಲಮ್? ಬಸ್ಸು ಕಾಂಪ್ರಮೈಸ್ ಅಂದ್ರೆ ಅವರಿಬ್ರು ಜೊತೆಗಿರೋ ವಿಡಿಯೋಸ್. ಲವ್ ಮಾಡ್ಬೇಕಾದ್ರೆ ಇಂಥವೆಲ್ಲ ಯಾಕೆ ಮಾಡ್ಕೋತೀರಿ? ಲವ್ ಮಾಡೋರು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ಅನ್ನೋದು ಇದಕ್ಕೆ ಇಟ್ಸ್ ಅ ಪ್ರೈಮ್ ಎಕ್ಸಾಂಪಲ್ ಆಫ್ ಅನ್ಯೂಷುವಲ್ ಬಿಹೇವಿಯರ್ ಪ್ಯಾಟರ್ನ್. ಬಟ್ ಇದನ್ನ ಹೇಗ್ ಸಾಲ್ವ್ ಮಾಡೋದು? ನಾಳೆ ಅವ್ನ ಮೀಟ್ ಮಾಡದೆ ಹೋದ್ರೆ ನಮ್ ವಿಡಿಯೋಸ್ ನೆಟ್ ಅಲ್ಲೂ ಎಲ್ಲ ಮೊಬೈಲ್ ಅಲ್ಲೂ ಇರುತ್ತೆ. ನಾನೆಲ್ಲ ಸರಿ ಮಾಡ್ತೀನಿ. ಏನ್ ಮಾಡ್ತೀರಾ? ಅದೆಲ್ಲ ನಿನ್ಗೆ ಯಾಕೆ? ನಾಳೆ 7 ಗಂಟೆಗೆ ಅವನ ಪ್ರೊಜೆಕ್ಟರ್ ಕರ್ಕೊಂಬಾ. ಥ್ಯಾಂಕ್ ಗಾಡ್, ಕೊನೆಗಾದ್ರೂ ಬುದ್ಧಿ ಬಂತಲ್ಲ ನಿನ್ಗೆ. ಆದ್ರೆ ನನ್ನ ಇಲ್ಲಿ ಯಾಕೆ ಕರೆದೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ದೊಡ್ಡ ಪ್ರೊಜೆಕ್ಟರ್ ಇದೆ, ನಮ್ಮಿಬ್ರು ವಿಡಿಯೋಸ್ ನ ದೊಡ್ಡದಾಗ್ ನೋಡ್ಬೋದಲ್ಲ. ಕಿಂಕಿ ಹಾ, ಪರವಾಗಿಲ್ಲ, ನಿನ್ಗೂ ಏನೇನು ಆಸೆಗಳಿದೆ, ಕಮ್ ಆನ್ ಲೆಟ್ಸ್ ವಾಚ್ ಇಟ್. ಯಾ ಯಾ ಶೂರ್, ವೈ ನಾಟ್. ಅದಕ್ಕೂ ಮುಂಚೆ ಒಂದ್ ನಿಮಿಷ ಬಂದೆ, ಪ್ಲೀಸ್ ಬನ್ನಿ. ಇದೇನಾ ನಿನ್ ಮಾಸ್ಟರ್ ಪ್ಲಾನ್? ಇವ್ರೇನಾ ನಿನ್ ಬಾಡಿ ಗಾರ್ಡ್ಸ್? ಇವರೆಲ್ಲ ಬಂದ್ಬಿಟ್ರೆ ನೀನ್ ಬಚಾವ್ ಆಗ್ಬಿಡ್ತೀಯಾ? ಇವರೆಲ್ಲ ನನ್ನ ಫ್ರೆಂಡ್ಸ್, ನಿನಗೆ ಅಂತಾನೆ ಸೆಪರೇಟ್ ಬಾಡಿ ಗಾರ್ಡ್ಸ್ ವೇಟ್ ಮಾಡ್ತಾ ಇದಾರೆ. ಅಂಕಲ್, ಆಂಟಿ, ಇವ್ರೇನ್ ಮಾಡ್ತಾ ಇದಾರೆ ಇಲ್ಲಿ? ಈಗ ನಾವು ವಿಡಿಯೋಸ್ ನೋಡಕ್ ರೆಡಿ. ಹಾಕೋ. ಯಾಕೆ, ಯಾವಾಗ? ಯಾಕೋ, ಊರ್ಗೆಲ್ಲ ತೋರಿಸಿನಿ ಅಂತೆ, ನಿಮ್ಮ ಅಪ್ಪ ಅಮ್ಮನ ನೋಡ್ಲಿ. ಹಾಕೋ. ಬಸ್ಸು, ಅದು ಸುಮ್ನೆ ತಮಾಷೆ ಮಾಡ್ದೆ. ಹುಡುಗಿ ಲೈಫ್ ಜೊತೆ ಆಟ ಆಡೋದು ನಿನಗೆ ತಮಾಷೆನಾ? ಯಾ, ಇಫ್ ಯು ಹ್ಯಾವ್ ದ ಬಾ, ಧೈರ್ಯ ಇದ್ರೆ ನಿನ್ ತಂದೆ ತಾಯಿ ತಂಗಿ ಮುಂದೆ ತೋರ್ಸು. ಡ್ಯಾಡಿ, ಕ್ಷಮಿಸ್ಬಿಡಿ ನನ್ನ. ಬಟ್ ವೈ ದನು, ವೈ? ನಿಮ್ ತಾಯಿ ಮೇಲೆ ಗೌರವ ಇಲ್ವಾ? ನಿನ್ ತಂಗಿ ಮೇಲೆ ಪ್ರೀತಿ ಇಲ್ವಾ? ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಛೆ, ನಿಮ್ ಮಗ ಏನೋ ತಪ್ಪು ಮಾಡ್ತಾನೆ, ಸರೋಗ್ತಾನೆ, ಯೋಚನೆ ಮಾಡ್ಬೇಡಿ. ನಮಗ್ ಒಳ್ಳೇದಾಗ್ಲಿ ಅಂತಾನೆ ಟೆಕ್ನಾಲಜಿ ಕಂಡುಹಿಡಿದಿರೋದು. ಆದ್ರೆ ಜನ ಅದನ್ನ ತುಂಬಾ ದುರುಪಯೋಗ ಪಡಿಸ್ಕೊತಿದ್ದಾರೆ. ಮೇಲು ಮೊಬೈಲು ಬಂದಿರೋದು ನಾವುಗಳು ಹತ್ರ ಆಗೋದಕ್ಕೆ, ಆದ್ರೆ ಇಂಥವೆಲ್ಲ ನಮ್ಮನ್ನ ದೂರ ಮಾಡ್ತಿದೆ. ಇವ್ರನ್ನೇ ನೋಡಿ,
ಲವ್ ಅಂತ ಶುರು ಮಾಡಿ ಎಲ್ಲಿಗೆ ಬಂದು ನಿಂತಿದೆ? ಈ ಯೂತ್ಸೆ ಹೀಗೆ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನೀನ್ ಪಶ್ಚಾತ್ತಾಪ ಪಡ್ತಿಲ್ವಾ? ವಸು, ಕ್ಷಮಿಸ್ಬಿಡಿ, ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ, ಆದ್ರೆ ಯಾವಂದ ನನ್ನ ಕಾಪಾಡ್ಬಿಡಿ. ನನಗಿಂತ ಚೆನ್ನಾಗಿ ನಿನಗೆ ಏನ್ ಮಾಡ್ಬೇಕಂತ ಗೊತ್ತಿರಬೇಡ. ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಾನು ಓದ್ ಹಾಳಾಗೋಯ್ತು, ಎಕ್ಸಾಮ್ ಗೋವಿಂದನೇ. ಡೋಂಟ್ ವರಿ ಬಸು, ನಾವೆಲ್ಲ ಇದ್ದಾಗ ಆತರ ಏನಾಗಲ್ಲ, ಗೋವಿಂದ ಏನಾಗಲ್ಲ. ಹೌದಾ?